ಮಾಡಲಾಗಿದೆ. ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಜಂಬೂ ಸವಾರಿಗೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ಪುಷ್ಪಾರ್ಚನೆಯನ್ನ ಚಾಮುಂಡಿ ದೇವಿಗೆ ಮಾಡುವುದರ ಮೂಲಕ. ಹಾಗಾದ್ರೆ ಇದರ ಹಿನ್ನೆಲೆ ಏನು? ನಂದಿ ಧ್ವಜಕ್ಕೆ ಯಾಕೆ ಪೂಜೆಯನ್ನ ಸಲ್ಲಿಸಬೇಕಾಗತ್ತೆ? ಕೋಟ ಆಂಜನೇಯ ದೇವಸ್ಥಾನ ಮುಂಭಾಗದಲ್ಲಿರುವಂತಹ ಈ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಕೆ ಮಾಡುವುದರ ಹಿಂದಿರುವಂತಹ ಉದ್ದೇಶ ಏನು? ಇವೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ಶಿಲ್ವಪಿಳ್ಳೆ ಅಯ್ಯಂಗಾರ್, ಇತಿಹಾಸ ತಜ್ಞರು. ಸುತ್ತಮುತ್ತ ಕಂಚಿಯ ಪಲ್ಲವರು ಆಳ್ತಾ ಇದ್ದಂತಹ ಜಾಗ, ಅಲ್ಲಿಯೂ ಕೂಡ ದುರ್ಗಾದೇವಿಯ ಕಲ್ಲಿನ ಶಿಲ್ಪಗಳು ಗುಹೆಯಲ್ಲಿ ಕಂಡುಬರ್ತದೆ. ಅಂದರೆ ಏನರ್ಥ? ದುರ್ಗಾ ಪೂಜೆ ಅನ್ನೋದು ಬಹಳ ಪ್ರಾಚೀನ ಕಾಲದಿಂದ, 2000 ವರ್ಷದಿಂದ ಬಂದು, ನಾವು ಮಹಾಭಾರತ ರಾಮಾಯಣ ಬಿಟ್ಬಿಡಿ, ನಮಗೆ ದಾಖಲೆಗಳ ಜೊತೆಲಿ, ಇತಿಹಾಸದ ದಾಖಲೆಗಳ ಜೊತೆಲಿ 1500 ವರ್ಷಗಳಿಂದ ನಡ್ಕೊಂಬರೋ ಪದ್ಧತಿಯಾಗಿ ಕಾಣುತ್ತೆ. ಯಾವುದು ದುರ್ಗಾ ಪೂಜೆ. ಹಾಗಾಗಿ ದುರ್ಗೆಯನ್ನು ನಮ್ಮನ್ನು ಕಾಪಾಡೋಳು ಅಂತ ಬಹಳ ಜನ ನಂಬಿದ್ದಾರೆ. ಅದಾದಮೇಲೆ ಕಲ್ಯಾಣ ಚಾಲುಕ್ಯರ ದೇವಸ್ಥಾನಗಳಲ್ಲಿ, ಹೊಯ್ಸಳರ, ವಿಜಯನಗರದ, ಮೈಸೂರು ಅರಸರ ದೇವಸ್ಥಾನಗಳಲ್ಲಂತೂ ದುರ್ಗೆಯರು ಬೇಕಾದಷ್ಟು ವಿಧವಾದಂತಹ ಚಾಮುಂಡಿಯನ್ನು, ಚಾಮುಂಡಿ ಅನ್ನೋದಕ್ಕಿಂತ ನಾನು ದುರ್ಗೆ ಅಂತ ತಗೊಳ್ತೀನಿ, ಯಾಕಂದರೆ ಚಾಮುಂಡ ಅನ್ನೋದು ಒಂದು ಸ್ವರೂಪ ಅಷ್ಟೇ, ದುರ್ಗೆಯ ಒಂದು ಸ್ವರೂಪ. ಆ ರೀತಿ ಅನೇಕ ಶಿಲ್ಪಗಳು ಕಂಡುಬರ್ತದೆ. ಹಾಗಾಗಿ ಕಾಪಾಡು ತಾಯೇ ಚಾಮುಂಡಿ ಅಂತ ಏನು ಕರಿತೀವಿ ಅದು ಸಡನ್ನಾಗಿ ಬಂದ ನಂಬಿಕೆ ಅಲ್ಲ, ಅದು ಅಥವಾ ಇವತ್ತೋ ನೆನ್ನೆದೋ ಅಥವಾ 50 ವರ್ಷದಿಂದ ಬಂದ ನಂಬಿಕೆ ಅಲ್ಲ, ಇದು 100 ವರ್ಷಗಳಿಂದ ನಡ್ಕೊಂಬಂದಿರುವಂತಹ ದುರ್ಗೆ ಕಾಪಾಡ್ತಾಳೆ ಅಂತ ಅಲ್ಲೆಲ್ಲ ಬಿಂಬಿಸಿಕೊಂಡಿರೋದ್ರಿಂದ ಈ ನಂಬಿಕೆ ಬಂದಿದೆ. ಪುರಾಣಗಳಲ್ಲಿಯೂ ಕೂಡ ಯಾರೆಲ್ಲ ಕಷ್ಟದಲ್ಲಿರ್ತಾರೋ ಅವರು ದುರ್ಗಾ ಸಪ್ತಶತ್ಯಾದಿ ಪಾರಾಯಣಗಳನ್ನು ಮಾಡಿ ದುರ್ಗೆ ಮಂತ್ರವನ್ನು, ಓಂ ದುಂ ದುರ್ಗಾಜೈ ನಮಃ ಇತ್ಯಾದಿ ಮಂತ್ರಗಳನ್ನು ಅವರು ಮಾಡ್ತಾ ಇದ್ರೆ, ಜಪಿಸ್ತಾ ಇದ್ರೆ ದುರ್ಗೆ ಅವರ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸ್ತಾನೆ ಅನ್ನೋ ನಂಬಿಕೆ ಇದೆ. ಇನ್ನು ಮೈಸೂರು ಅರಸರಿಗೆ ದುರ್ಗೆ ಯಾಕೆ ಕುಲದೇವತೆ ಆಗ್ತಾಳೆ ಅನ್ನೋದು ಒಂದು ಸ್ವಾರಸ್ಯವಾದಂತಹ ಅಂಶ. ಮೊದಲನೇದಾಗಿ ನಾವು, ಅವರು ಯದುವಂಶದವರು, ಶ್ರೀಕೃಷ್ಣನ ವಂಶದವರು. ಶ್ರೀಕೃಷ್ಣ ಅವತಾರ ಮಾಡೋದಕ್ಕಿಂತ ಮುಂಚೆ ದೇವಕಿಯ ಗರ್ಭದಲ್ಲಿದ್ದಂತಹ 7ನೇ ಮಗುವನ್ನು ಅವನು ಸಾಯಿಸಿದ್ದ ಕಂಸ. ಕೃಷ್ಣ ಅವತಾರವಾಗಿದ್ದ ತಕ್ಷಣವೇ ಕೃಷ್ಣನನ್ನು ನಂದಗೋಕುಲಕ್ಕೆ ಸಾಗಿಸಿ ಅಲ್ಲಿದ್ದಂತಹ ಯಶೋದೆಯ ಜನ್ಮದಲ್ಲಿ ಜನಿಸಿದ್ದಂತಹ ಹೆಣ್ಣು ಮಗುವ ರೂಪದಲ್ಲಿದ್ದಂತಹ ದುರ್ಗೆಯನ್ನು ತೆಗೆದುಕೊಂಡು ಬಂದು ಇಲ್ಲಿಟ್ಟಿದ್ರು. ಕಂಸ ಅವಳನ್ನು ಹೊಡೆಯೋದಕ್ಕೆ ಹೋಗಿದ ತಕ್ಷಣವೇ ದುರ್ಗೆ ಆಕಾಶಕ್ಕೆ ಹೋಗ್ಬಿಟ್ಟು, ಮೂರ್ಖ ನಿನ್ನನ್ನು ಸಾಯಿಸೋನು ಆವಾಗಲೇ ಹುಟ್ಟಾಯಿತು ಅಂತ ಹೇಳಿ ದುರ್ಗೆ ಹೋದ್ಲು, ದುರ್ಗೆನೇ ಅಲ್ಲಿ ಅವತಾರ ಮಾಡಿದ್ಲು ಅಂತ ಯಾದವ ವಂಶದ ಕೃಷ್ಣನ ಕಥೆಯಲ್ಲಿ ಬರ್ತದೆ. ಹಾಗಾಗಿ ಯಾದವರಿಗೆ ಸಹಜವಾಗಿ ದುರ್ಗೆ ಅತ್ಯಂತ ಪ್ರೀತಿಪಾತ್ರಳಾದ ದೇವತೆ, ಯಾಕೆಂದರೆ ಕೃಷ್ಣನ ತಂಗಿ ಎನ್ನುವಂತಹ ನಂಬಿಕೆ ಇರೋದರಿಂದ ಯಾದವರು. ಇವರು ಇನ್ನೊಂದು ಪ್ರಶ್ನೆಯನ್ನು ಮಾಡೋದಾದರೆ, ಮೈಸೂರು ಅರಸರು ಇವರು ಒರಿಜಿನಲಿ ಫ್ರಮ್ ದ್ವಾರಕೆ ಅನ್ನೋದು ಇತಿಹಾಸದಲ್ಲಿ ದಾಖಲೆಯಾಗಿರೋ ವಿಚಾರಗಳು. ದ್ವಾರಕೆಯಲ್ಲಿ ಕೃಷ್ಣನ ವಂಶಸ್ಥರಾದಂತಹ ಮೈಸೂರು ಅರಸರು ಮೊದಲಿಗೆ ಬಂದಿದ್ದು ವಿಂಧ್ಯ ಪರ್ವತದ ಮೂಲಕ ಕರ್ನಾಟಕಕ್ಕೆ ಬಂದರು. ಯಾಕೆ ಇವರು ಬಂದರು ಅನ್ನೋದನ್ನು ಕೂಡ ಶಾಸನಗಳಲ್ಲಿ ಹೇಳಲಾಗಿದೆ. ಮೈಸೂರು ಅರಸರ ಶಾಸನಗಳಲ್ಲಿ ತಮ್ಮ ಕುಲದೇವತೆಯಾದಂತಹ ಚಲುವನಾರಾಯಣ ಸ್ವಾಮಿಯ ದರ್ಶನಕ್ಕಾಗಿ ಕರ್ನಾಟಕಕ್ಕೆ ಬಂದರು ಅಂತ ಇದೆ. ಹಾಗೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಅವರು ಎಲ್ಲಿಂದ ಬರಬೇಕು? ಬಾಂಬೆ ವಿಂಧ್ಯ ಪರ್ವತದ ಮೂಲಕನೇ ಬರಬೇಕು, ಯಾಕೆಂದರೆ ಗುಜರಾತಿಂದ ಬರೋಕ್ಕೆ ಹಂಗೆ ಸಾಧ್ಯ. ಆ ಕಾಲದಲ್ಲಿ ವಿಂಧ್ಯವಾಸಿನಿ ಅಂತ, ಅಲ್ಲಿ ಚಾಮುಂಡಿಗೆ ಹೆಸರು ವಿಂಧ್ಯವಾಸಿನಿ ಅಂತ, ಅದೊಂದು ಶಕ್ತಿಪೀಠ. ಅಲ್ಲಿಬ್ಬರು ಅರಸರು ಮಲಗಿದ್ದಾಗ, ಯದುರಾಯರು ಮತ್ತು ಕೃಷ್ಣರಾಯರು, ವಿಂಧ್ಯವಾಸಿನಿಯೇ ಅವ್ರಿಗೆ ಅನುಗ್ರಹ ಮಾಡಿ ನೀವು ಚಾಮುಂಡಿ ಹತ್ರ ಹೋಗಿ, ಅಲ್ಲೇ ನಾನು ಚಾಮುಂಡಿಯಾಗಿ ನೆಲೆಸಿದ್ದೀನಿ, ನೀವು ಹೋಗಿ ಅಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ, ಚಲುವರಾಯ ಸ್ವಾಮಿಯ ದರ್ಶನವನ್ನು ಮಾಡಿ, ನನ್ನ ಅಣ್ಣನ ದರ್ಶನವನ್ನು ಮಾಡಿ ನನ್ನ ಹತ್ರ ಬನ್ನಿ, ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರು ಅಂತ ಸ್ವಪ್ನವಾಯಿತು ಅಲ್ಲಿ ವಿಂಧ್ಯವಾಸಿನಿಯಲ್ಲಿ ಅಂತ. ಹಾಗಾಗಿ ಇವರಿಗೆ ಅತ್ಯಂತ ಪರಮದೇವತೆಯಾಗಿ ಆವತ್ತೇ ತೀರ್ಮಾನ ಆಗೋಯಿತು. ಯದುರಾಯರು ಕೃಷ್ಣರಾಯರು ಯಾರನ್ನು ನಂಬ್ಕೊಂಡು ಬಂದರು ಮೈಸೂರಿಗೆ? ಚಾಮುಂಡಿಯ ಕನಸನ್ನು ನಂಬ್ಕೊಂಬಂದರು. ಯಾರು ಅಲ್ಲಿಗೆ ಅವಳನ್ನು ಕಾಪಾಡಿದ್ದು? ಚಾಮುಂಡಿಯೇ. ಹಾಗಾಗಿ ಚಾಮುಂಡಿ ಕುಲದೇವತೆ ಮೈಸೂರು ಅರಸರಿಗೆ. ಅಲ್ಲಿಂದ ಮೈಸೂರಿಗೆ ಮೇಲ್ಕೋಟೆಗೆ ಬಂದರು, ದರ್ಶನ ಮಾಡಿದ್ರು, ಇಲ್ಲಿಗೆ ಬಂದರು, ಚಾಮುಂಡಿ ಬೆಟ್ಟದಲ್ಲಿ ಮಲಗಿದ್ರು, ಇಲ್ಲಿ ದೊಡ್ಡ ದೇವಾಜಮಣ್ಣಿನ ಮದುವೆ ಆದರು, ಮೈಸೂರು ಅರಸರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅದಕ್ಕೆ ಮೈಸೂರು ಅರಸರಿಗೆ ತಮ್ಮ ಸಾಮ್ರಾಜ್ಯವನ್ನು ಕೊಟ್ಟ ದೇವತೆಯೇ ಯಾರು? ಚಾಮುಂಡಿ. ಅದಕ್ಕೆ ನಾವೇನು ಹೇಳ್ತೀನಿ, ನಾನು ಬರೆದಿರುವಾಗ ಹೇಳಿದ್ದೀನಿ, ರಾಜವಂಶ ವರದಾಯಿನಿ, ಅವಳು ರಾಜವಂಶಕ್ಕೆ ವರವನ್ನು ಕೊಡೋಳು ಅಂತ. ಸೊ ಅದಾದ ನಂತರ ಮೈಸೂರು ಅರಸರು ಏನೇ ಮಾಡಿದ್ರೂ ಕೂಡ ಚಾಮುಂಡಿ ಕುಲದೇವತೆಯಾಗಿ ಬಂದಿದ್ದಾಳೆ ಅಂತ. ಇವರು ಮೈಸೂರಲ್ಲೇನಿರಲಿಲ್ಲ, ಶ್ರೀರಂಗಪಟ್ಟಣದಲ್ಲಿದ್ದರು. ನಾನು ಈಗಾಗಲೇ ಹೇಳಿದೆ, ಕಂಠೀರವ ನರಸರಾಜ ವಿಜಯದಲ್ಲಿ ಬೆಟ್ಟದ ಚಾಮುಂಡಿ ಹೇಗೆ ಮೈಸೂರಿಗೆ ಅನುಗ್ರಹ ಮಾಡಿದ್ಲು ಅಂತ ಬರೆದಿದ್ದಾನೆ ಅವನು, ಗೋವಿಂದ ವೈದ್ಯ. ಹಾಗಾಗಿ ಬೆಟ್ಟದ ಚಾಮುಂಡಿ ಆವಾಗಲಿಂದನೂ ಫೇಮಸ್ ಇತ್ತು. ಆಮೇಲೆ ಏನಾಯಿತು, ಅದು ಇದು ಕಾಡಾಗಿತ್ತಿದು, ಮೈಸೂರೇ ಇಷ್ಟು ಜನ ಇರಲಿಲ್ಲ ಬಿಡಿ,
ಕಾಡಾಗಿತ್ತು ಆ ಬೆಟ್ಟ ಇತ್ತು ಅದಕ್ಕೆ ದೊಡ್ಡ ದೇವರಾಜ ಒಡೆಯರವರು ಮೆಟ್ಟಿಲು ಹಾಕಿಸಿದ್ರು ಆಮೇಲೆ ದೇವಸ್ಥಾನಗಳನ್ನು ಕಟ್ಟಿಸಲಾಯಿತು ಶ್ರೀರಂಗಪಟ್ಟಣದಲ್ಲಿ ಇರೋ ತನಕನೂ ಅವರು ಯಾವಾಗಲೋ ವರ್ಷದಲ್ಲಿ ಒಂದು ಬಾರಿನೋ ಎರಡು ಬಾರಿನೋ ತಮಗಾದಾಗ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಯಾವಾಗ 1800ರಲ್ಲಿ ಮೈಸೂರಿಗೆ ಬಂದುಬಿಟ್ರೋ ಅಂದರೆ ತಮ್ಮ ಸಾಮ್ರಾಜ್ಯ ರಾಜಧಾನಿಯನ್ನೇ ಶಿಫ್ಟ್ ಮಾಡಿಕೊಂಡ್ರು ಆಗ ತಕ್ಷಣ ಮಮ್ಮೂಡಿ ಕೃಷ್ಣರಾಜ ಒಡೆಯರವರು ಇಲ್ಲ ಇದು ರಾಜದೇವಾಲಯವಾಗಿರೋದ್ರಿಂದ ಇದನ್ನು ರಾಜದೇವಾಲಯದ ಇದಕ್ಕೆ ತರಬೇಕು ಅಂತ ಹೇಳಿ ದೊಡ್ಡ ಗೋಪುರವನ್ನು ಕಟ್ಟಿಸಿದ್ರು ದೇವಾಲಯವನ್ನೆಲ್ಲ ಜೀರ್ಣೋದ್ಧಾರ ಮಾಡಿಸಿದ್ರು ಆ ದೇವಿಗೆ ಅನೇಕ ಮುತ್ತುರತ್ನ ವಜ್ರಾದಿಗಳನ್ನು ಕೊಟ್ಟರು ದೇವಸ್ಥಾನದ ಪೂಜೆ ಸರಿಯಾಗಿ ನಡ್ಕೊಳ್ಳೋಕ್ಕೋಸ್ಕರ ದೀಕ್ಷಿತರನ್ನು ತಮಿಳುನಾಡಿಂದ ಕರ್ಕೊಂಬಂದರು ಆ ಪೂಜಾ ಪದ್ಧತಿಗಳನ್ನೆಲ್ಲ ಏರ್ಪಡಿಸಿದ್ರು ಇವತ್ತೇನು ಪೂಜೆ ನಡೀತಾ ಇದೆ ಇದೆಲ್ಲವೂ ಕೂಡ ಮುಮ್ಮುಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಏರ್ಪಟ್ಟಂತಹ ಪೂಜೆ ಅಂದರೆ ರಾಜವಂಶದ ಕುಲದೇವತೆಗೆ ಹೇಗೆ ಪೂಜೆ ನಡ್ಕೋಬೇಕೋ ಹಾಗೆ ನಡ್ಕೊಂಡ್ರು ಅದಷ್ಟೇ ಅಲ್ಲ ಚಾಮುಂಡಿಗೆ ಆಭರಣಗಳನ್ನು ಮೈಸೂರು ಅರಸರು ಧರಿಸ್ಕೊಂಡಿರೋದನ್ನು ಕೊಡ್ತಾರೆ ಅದನ್ನು ಮದುವೆ ದಿನ ಅವ್ರು ಹಾಕೊಳ್ಳೋ ಸಂಪ್ರದಾಯ ಇಟ್ಕೊಂಡಿದ್ದಾರೆ ಅಂದರೆ ಚಾಮುಂಡಿಗೆ ಹಾಕೋ ಆಭರಣಗಳನ್ನೇ ಅವತ್ತೊಂದು ದಿನ ಬೇರೆ ದಿನ ಹಾಕೊಳ್ಳೋದಿಲ್ಲ ಅವರು ಅವರ ಅನುಗ್ರಹ ಆಗಲಿ ಅಂತ ಹಾಕೊಳ್ಳೋ ಅಭ್ಯಾಸಗಳು ಇಟ್ಕೊಂಡಿದ್ದಾರೆ ಹೀಗೆ ಮತ್ತು ಸ್ವತಃ ರಾಜ ರಾಜಮಾತೆ ಇವರೆಲ್ಲರೂ ಕೂಡ ರಥೋತ್ಸವದ ದಿನ ಮತ್ತು ಚಾಮುಂಡಿ ವರ್ಧಂತಿಯ ದಿನ ಇನ್ನೂ ಅನೇಕ ವಿಶೇಷ ದಿನಗಳಲ್ಲಿ ದರ್ಬಾರ್ಗಳಲ್ಲಿ ಚಾಮುಂಡಿಯ ದರ್ಬಾರ್ಗಳಲ್ಲಿ ಅವ್ರು ಭಾಗವಹಿಸ್ತಾರೆ ನವರಾತ್ರಿಗಳಲ್ಲಿ ಅಂದರೆ ಏನರ್ಥ ಸಾಕ್ಷಾತ್ ಚಾಮುಂಡಿನೇ ನಮ್ಮ ಕುಲದೈವತ ಅಂತ ನಮಗೆ ಕುಲದೇವತೆ ಪ್ಲಸ್ ಅವಳೇ ಎಲ್ಲವೂ ಅಂತ ನಂಬ್ಕೊಂಡು ಬಂದರು ಮೈಸೂರಿನ ನಂದಿ ಧ್ವಜಕ್ಕೆ ಈಗಾಗಲೇ ಪೂಜೆಯನ್ನ ಸಲ್ಲಿಸಲಾಗಿದೆ ನಂದಿ ಧ್ವಜ ಪೂಜೆ ಅಗ್ರ ಪೂಜೆ ಆ ನಂತರವೇ ಉಳಿದ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ಕೂಡ ನೆರವೇರುವುದು ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ